ಹಸ್ತದಿತ್ತಲೂ ಸ್ಪರ್ಧೆ ನಿರೀಕ್ಷೆಯಲ್ಲಿದ್ದ ಸಿದ್ದುಗೆ ಶಾಕ್ ಎದುರಾಗಿದೆ ಹಾಗಾದ್ರೆ ಏನು ಆ ಶಾಕ್ ಎಸ್ ಕೋಲಾರದಿಂದಲೂ ಸ್ಪರ್ಧೆ ನಿರೀಕ್ಷೆಯಲ್ಲಿದ್ದ ಸಿದ್ದುಗೆ ಶಾಕ್ ಎದುರಾಗಿದೆ ಮಾಜಿ ಸಿಎಂ ಎರಡು ಕನಸುಗಳನ್ನು ಕಂಡಿದ್ರು ಹಾಗಾದ್ರೆ ಆ ಕನಸು ಈಡೇರಲ್ವಾ ಸಿದ್ದರಾಮಯ್ಯರವರಿಗೆ ಮಾಜಿ ಸಿಎಂ ಆಸೆಗೆ ರಾಹುಲ್ ಗಾಂಧಿ ಹಾಗಾದ್ರೆ ತಣ್ಣೀರನ್ನ ಎರಚಿದ್ರ ಎರಡು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಬೇಡ ಅಂದುಬಿಟ್ರ ರಾಹುಲ್ ಗಾಂಧಿ ವರುಣಾದಲ್ಲಿ ಮಾತ್ರ ಸ್ಪರ್ಧಿಸಲು ಮತ್ತೊಮ್ಮೆ ರಾಹುಲ್ ಸಲಹೆ ಏನಾದರೂ ನೀಡಿದ್ರ ಆದರೆ ಕೋಲಾರದಿಂದಲೂ ಸ್ಪರ್ಧೆಗೆ ಸಿದ್ದರಾಮಯ್ಯ ಒಲವನ್ನ ತೋರಿದ್ದಾರೆ ಕೋಲಾರ ಸ್ಪರ್ಧೆ ಕುರಿತು ರಾಹುಲ್ ಗಾಂಧಿ ಅಂತಿಮ ನಿರ್ಧಾರ ಏನು ಎಂಬ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕುತೂಹಲವನ್ನ ಮೂಡಿಸ್ತಾ ಇದೆ ಈಗಾಗಲೇ ವರುಣಾ ಕ್ಷೇತ್ರದಿಂದ ಸಿದ್ದರಾಮಯ್ಯ ಅವರ ಹೆಸರನ್ನು ಕೂಡ ಘೋಷಣೆ ಮಾಡಲಾಗಿದೆ ಮೊದಲ ಪಟ್ಟಿಯಲ್ಲೇ ಸಿದ್ದರಾಮಯ್ಯರವರ ಹೆಸರನ್ನು ಘೋಷಣೆ ಮಾಡಲಾಗಿದೆ ಕೋಲಾರದಿಂದಲೂ ಸ್ಪರ್ಧಿಸಲು ಸಿದ್ದರಾಮಯ್ಯ ಬಹಳ ಉತ್ಸುಕರಾಗಿದ್ದಾರೆ ಹಾಗಾದ್ರೆ ಕೋಲಾರ ಸ್ಪರ್ಧೆಯನ್ನ ಯಾಕೆ ರಾಹುಲ್ ಗಾಂಧಿ ಬೇಡ ಅನ್ನೋದನ್ನ ನೋಡೋದಾದ್ರೆ ಪ್ರತಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಂತೆ ಆಗುತ್ತೆ ಎಂದಿದ್ದಾರೆ ರಾಹುಲ್ ಗಾಂಧಿ ಇನ್ನು ಪಕ್ಷದಲ್ಲೂ ಹಿರಿಯ ನಾಯಕರ ಅಸಮಾಧಾನಕ್ಕೆ ಕಾರಣವಾಗುತ್ತೆ ನಿಮಗೆ ಎರಡು ಕಡೆ ಸ್ಪರ್ಧೆ ಮಾಡಲು ಅವಕಾಶವನ್ನ ನೀಡಿದ್ರೆ ಹಿರಿಯರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಬಹುದು ಹೈಕಮಾಂಡ್ ನಿಂದ ಸಿದ್ದರಾಮಯ್ಯ ಮನವೊಲಿಕೆ ಮಾಡ್ತಾರಾ ಹಾಗಾದ್ರೆ ರಾಹುಲ್ ಗಾಂಧಿ ಕೋಲಾರ ಸಿದ್ದುಗೆ ಸೇಫ್ ಅಲ್ಲ ಅಂತ ಈ ಹಿಂದೆಯೇ ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ನೀಡಿದ್ದಾರೆ ಹಾಗೆ ಕೋಲಾರ ಕ್ಷೇತ್ರ ಬೇಡ ಎಂಬ ಸಲಹೆಯನ್ನು ಕೂಡ ನೀಡಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಮಾತ್ರ ಕೋಲಾರದಿಂದ ಸ್ಪರ್ಧಿಸಲು ಬಹಳ ಉತ್ಸುಕರಾಗಿದ್ದಾರೆ ಎರಡು ಕ್ಷೇತ್ರಗಳಿಂದ ಸ್ಪರ್ಧಿಸಿದರೆ ತಪ್ಪು ಸಂದೇಶ ರವಾನೆಯಾಗುವ ಸಾಧ್ಯತೆ ಇದೆ